ಚಂದ್ರಶೇಖರ್ ಅವರು ನಡೆಸ್ಕೊಡ್ತಾರೆ ಓವರ್ ಟು ಚಂದ್ರಶೇಖರ್ ಅಂತ. ಮುಸ್ಕಿನಲ್ಲೇ ಬಂದಂತ ಮಳೆಯ ಸೌರ್ಯಕ್ಕೆ 25 ವರ್ಷ ಆಗಿದೆ. ಆ 25 ಮೊದಲನೇದಾಗಿ ಸಂಭ್ರಮ ಆಚರಣೆ ಮಾಡಬೇಕು ಅಂತ ಹೇಳಿದಾಗ ಆ ಧ್ವಜ ತ್ಯಾಗವನ್ನು ಮಾಡಿದರೆ ಅಂತ ಪ್ರಾಣ ತ್ಯಾಗ ಮಾಡಿರುವ ಆ ಕಾರ್ಯಗಳ ಬಿಡುಗಡೆ ಆದಂತಹ ಒಂದು ನಮ್ಮ ಯುವ ಬ್ರಿಗೇಡ್ನ ಸಂಘಟನೆ ಮಾರ್ಗದರ್ಶಕ ಸಾರಿ ಫಾರ್ ದ ಕರೆಕ್ಷನ್ ಪ್ಲೀಸ್ ಎಲ್ಲರೂ 3 ರೋಸ್ ಮಾಡೋಣ. 3 ರೋಸ್ ಈ ಅದ್ಭುತ ಬೆಳಗ್ಗೆಯನ್ನ ಎಲ್ಲ ಮೈಸೂರಿಗರು ನಮ್ಮ ಯುವ ಜನತೆಗೆ ಈ ಜೋಶ್ ಉಕ್ಕಿ ಹರಿಬೇಕು. ನಮ್ಮ ಭಾರತ ಮಾತೆಯನ್ನು ನಾವು ಕಾಪಾಡೋದು ನಮ್ಮ ಧರ್ಮವಾಗಿದೆ. ಅದಕ್ಕೆ ನಾವು ಯಾವುದೇ ಕ್ಷೇತ್ರ ಆಗಲಿ ನಾವು ಮುನ್ನುಗ್ಗಿ ಭಾರತ ಮಾತೆಯನ್ನು ಸ್ಮರಿಸಿಕೊಂಡು ಅವರನ್ನು ಕಾಪಾಡೋದು ನಮ್ಮ ಮುಖ್ಯ ಧ್ಯೇಯವಾಗಿದೆ. ವಿಶೇಷವಾಗಿ ಕಾರ್ಗಿಲ್ ಬಗ್ಗೆ ಹೇಳಬೇಕು ಅಂದರೆ ಕಾರ್ಗಿಲ್ನಲ್ಲಿ ಟೋಟಲ್ ವಾರ್ ಆದಾಗ ಹೆಚ್ಚು ಕಡಿಮೆ 2 ಲಕ್ಷ ಸೈನಿಕರಿದ್ದರು. ಆ 2 ಲಕ್ಷ ಸೈನಿಕರಲ್ಲಿ ನಾನು ಒಬ್ಬ ಇದ್ದೀನಿ. ಆ 2 ಲಕ್ಷ ಸೈನಿಕರಲ್ಲಿ ಹೆಚ್ಚು ಕಡಿಮೆ 1300 ಸೈನಿಕರು ಕ್ಯಾಶುಯಲ್ಟೀಸ್ ಆದರು. 543 ಸೈನಿಕರು ನಮ್ಮ ಭಾರತ ಮಾತೆಗೋಸ್ಕರ ಪ್ರಾಣಾರ್ಪಣೆ ಮಾಡಿದರು. ಇವತ್ತು ಯುವ ಬ್ರಿಗೇಡ್ ಕಡೆಯಿಂದ ನನ್ನ ವೆಲ್ಕಮ್ ಮಾಡಿದರೆ ಆ ಯುವ ಬ್ರಿಗೇಡ್ ಸದಸ್ಯರ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಈಗ ಯಾವ ರೀತಿಲಿ ಇವರು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಈ ಬ್ಯಾನರ್ ಅಲ್ಲೇ ಕಾಣ್ತಾ ಇದೆ. ಕಾರ್ಗಿಲ್ ಯುದ್ಧ ಗೆದ್ದು 25 ವರ್ಷ ಆಯಿತು. ಒಂದು ಯುದ್ಧ ಆದಮೇಲೆ ಅಲ್ಲೇ ಇರ್ಬೋದು, ನಾವು ಮುನ್ನೆ ನಡೀಬೇಕು. ಈಗ ನಮ್ಮ ದೇಹ ಏನಿದೆ POK ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಗೆಲ್ಲಬೇಕು. ಅದಕ್ಕೆ ನಾವು ಓಡಬೇಕು, ಅದಕ್ಕೆ ನಾವು ಬೆಳವಣಿಗೆ ಕೊಡಬೇಕು. ಅದೇ ನಮ್ಮ ಉದ್ದೇಶವಾಗಿದೆ. ನಮಸ್ಕಾರ. ನಮ್ಮ ದೇಶ ಸ್ವಾತಂತ್ರ್ಯ ಸಿಕ್ಕಿದಾಗ ಏನೇನು ನಡೀತು ಅನ್ನೋದು ಎಲ್ಲ ಅದರಲ್ಲಿದೆ. ಎಷ್ಟು ಕಷ್ಟ ಆಗಿದೆ ನಮಗೆ ಸ್ವಾತಂತ್ರ್ಯ ಸಿಗಲಿಕ್ಕೆ. ಸ್ವಾತಂತ್ರ್ಯ ಸಿಗೋ ಮೊದಲು ನಾವು ಹೇಗಿದ್ವಿ, ಇವಾಗ ಹೇಗಿದ್ದೀವಿ ಅನ್ನೋದು ನಿಮಗೆ ಪೂರ್ಣವಾಗಿ ಗೊತ್ತಾಗತ್ತೆ. ಇಡೀ ಹಾಳೆ ಇದ್ದಂಗೆ ಗೊತ್ತಾಗತ್ತೆ. ದಯವಿಟ್ಟು ಎಲ್ಲರೂ ನಮ್ಮ ಇಡೀ ಯಂಗ್ ಪೀಳಿಗೆ ಆಗ್ಬೋದು, ದೊಡ್ಡವರಾಗ್ಬೋದು, ಕಾಲೇಜ್ ಸ್ಟೂಡೆಂಟ್ಸ್ ಆಗ್ಬೋದು, ಅವರೆಲ್ಲ ಅದನ್ನು ಓಪನ್ ಮಾಡಿ ದಯವಿಟ್ಟು ಅದನ್ನು ನೋಡಬೇಕು. ಯಾಕೆಂದರೆ ನಮಗೆ ಸ್ವಾತಂತ್ರ್ಯ ಬರೋ ಮೊದಲು ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅನ್ನೋದು ಗೊತ್ತಾದರೆ ಮಾತ್ರ ನಮಗೆ ಇವತ್ತಿನ ದಿವಸ ನಾವು ಹೇಗಿದ್ದೀವಿ ಅನ್ನೋದು ಅರ್ಥ ಆಗುತ್ತೆ.
ಇಲ್ಲ ಅಂದರೆ ನಾವು ಸಂತೋಷವಾಗಿ ಈ ಸಂಡೇ ಮಂಡೇ ಎಲ್ಲ ಎಂಜಾಯ್ ಮಾಡಿಕೊಂಡು ಅಲ್ಲಿ ಇಲ್ಲಿ ಸುತ್ತಾಡಿಕೊಂಡು ಮಜಾ ಮಾಡ್ಕೊಂಡಿರ್ತೀವಿ. ಇದೇ ಥರ ಇನ್ನೊಂದು 5 ವರ್ಷ ಏನಾದರೂ ನಾವು ಕಂಟಿನ್ಯೂ ಮಾಡಿದರೆ ಮತ್ತೆ ಪುನಃ ನಾವು ಸ್ವಾತಂತ್ರ್ಯವನ್ನು ಕಳ್ಕೊಳ್ಳೋ ಚಾನ್ಸಸ್ ಇದೆ. ಈ ದೇಶ ಮೋದಿ ಅವರಿಂದ ಸ್ವತಂತ್ರವಾಗಿ ಶಾಂತವಾಗಿದೆ ನಾವೆಲ್ಲ ಈಗ. ಇದನ್ನು ನಾವು ಯಾವಾಗಲೂ ಮರಿಬಾರ್ದು. ಇದನ್ನು ಮರೆತ್ರೆ ಮತ್ತೆ ಪುನಃ 1000 ವರ್ಷ ನಾವು ದಾಸ್ಯದಲ್ಲಿ ತೊಳಗಬೇಕಾಗತ್ತೆ. ಅದ್ರ ಕಷ್ಟ ಏನು ಅಂತ ಗೊತ್ತಾಗಬೇಕಾದ್ರೆ ಯೂಟ್ಯೂಬ್ಗೆ ಹೋಗಿ 1947 ಪಾರ್ಟಿಷನ್ ಏನಾಯ್ತು ಅನ್ನೋದು ನೋಡಬೇಕು. ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಇನ್ನು ಮುಂದೆ ಆದರೂ ನಾವು ಸ್ವತಂತ್ರವಾಗಿ ಇರಬೇಕಾದ್ರೆ ಏನೇನು ಮಾಡಬೇಕು ಅನ್ನೋದು ನಮ್ಮ ಯುವ ಪೀಳಿಗೆಗೆ ಗೊತ್ತಾಗಬೇಕು. ಆವಾಗಲೇ ನಾವು ಅನಂತವಾಗಿ ಸ್ವಾತಂತ್ರ್ಯವನ್ನು ಕಾಪಾಡ್ಕೊಂಡಿರ್ಬೋದು. ಇದನ್ನು ಮರಿಬೇಡಿ ಅಂತ ಹೇಳ್ತಾ 2 ಮಾತನ್ನು ಮುಗಿಸ್ತೇನೆ. ದಯವಿಟ್ಟು ಎಲ್ಲರೂ ಜೈ ಭಾರತ್ ಮಾತಾ ಕೀ.